ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನೋಡಿ ಉರುದ್ಕೊಳ್ಳೋರು ಉರ್ಕೊಂಡು ಹೊಟ್ಟೆಗೆ ಮೆಣಸಿನಕಾಯಿ ಕಿವುಚ್ಕೊಳ್ಳೋರು ಬಾಯಿ ಬಾಯಿ ಬಡ್ಕೊಳ್ಳೋರು ಒಬ್ರ ಇಬ್ರ ಮೋದಿ ಅವರಿಗೆ ದೇಶದಲ್ಲಿ ಸಿಕ್ತಿರೋ ಜನಮನ್ನಣೆ ವಿಶ್ವಮಟ್ಟದಲ್ಲಿ ದೊರಕ್ತಾ ಇರೋ ಗೌರವ ಇವೆಲ್ಲ ವಿರೋಧಿಗಳ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸ್ತಿದೆ ಇದೀಗ ಮತ್ತೊಮ್ಮೆ ಅವರ ಕಣ್ಣುಗಳು ಕುಕ್ಕುವಂತೆ ಕೆಲ ಘಟನೆಗಳು ನಡೆದಿದೆ ಮೋದಿಜಿ ಅವರು ಎಲ್ಲೇ ಹೋಗಲಿ ಅವರಿಗೊಂದು ಜೈಕಾರ ಇದ್ದೇ ಇರುತ್ತೆ ಸದ್ಯ ವಿಷಯ ಏನಪ್ಪ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು G7 ಶೃಂಗಸಭೆಗೆ ಅಂತ ಜಪಾನ್ ಪ್ರವಾಸದಲ್ಲಿದ್ದಾರೆ ಅಲ್ಲಿ ಕ್ವಾಡ್ ರಾಷ್ಟ್ರಗಳ ಸಭೆ ಕೂಡ ನಡೀತಾ ಇದೆ ಇದೇ ವೇಳೆ ನೋಡಿ ಇಡೀ ಜಗತ್ತೇ ಬೆರಗಾಗುವಂತ ಅಚ್ಚರಿ ಘಟನೆ ನಡೆದಿದೆ ಅದೇನು ಅಂದ್ರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತಾವಾಗಿಯೇ ಬಂದು ಮೋದಿ ಅವರನ್ನು ಅಪ್ಕೊಂಡ್ರು ಅಷ್ಟೇ ಅಲ್ಲ ನಾನು ನಿಮ್ಮ ಆಟೋಗ್ರಾಫ್ ಪಡೆಯಬೇಕು ಅಂತ ಜೋ ಬೈಡನ್ ಹೇಳಿದ್ರು ಅಲ್ಲದೆ ಮೋದಿ ಅವರೇ ನೀವು ಕ್ವಾಡ್ ಸೇರಿ ಎಲ್ಲದರ ಮೇಲೂ ಗಮನಾರ್ಹ ಪರಿಣಾಮ ಉಂಟು ಮಾಡಿದ್ದೀರಿ ಅಂತ ಕೂಡ ತುಂಬಾನೇ ಹಾಡಿ ಹೊಗಳಿದ್ರು ನೋಡಿ ಹೇಗಿದೆ ಅಂತ ಹಿಂದೆ ಹೀಗಾಗಿತ್ತ ನಮ್ಮ ಪ್ರಧಾನಿಗಳನ್ನ ಅಮೆರಿಕದ ಅಧ್ಯಕ್ಷರು ಇಷ್ಟೊಂದು ಆತ್ಮೀಯವಾಗಿ ಮಾತನಾಡಿಸಿದ್ದು ಎಲ್ಲಾದರೂ ಉಂಟ ಆದರೆ ಈಗ ಅಪ್ಪಿಕೊಂಡು ಮಾತಾಡ್ತಾರೆ ನಿಮ್ಮ ಆಟೋಗ್ರಾಫ್ ಕೊಡಿ ಪ್ಲೀಸ್ ಅಂತಾನು ಕೇಳ್ತಾರೆ ಇದೇ ನೋಡಿ ಮೋದಿ ಅವರಿಗಿರೋ ಗತ್ತು ಗೈರತ್ತು ಅಮೆರಿಕದ ಅಧ್ಯಕ್ಷರು ಆಟೋಗ್ರಾಫ್ ಕೇಳ್ತಾರೆ ಇನ್ನೊಬ್ಬರು ಅವರ ಕಾಲಿಗೆ ಬೀಳ್ತಾರೆ ಅಂದರೆ ಅದು ಹುಡುಗಾಟದ ಮಾತಲ್ಲ ಮೋದಿಜಿ ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಎರಡನೇ ಹಂತದ ಭಾಗವಾಗಿ ಪಪುವಾ ನ್ಯೂಗಿನಿಯಾಗೆ ತೆರಳಿದ್ದಾರೆ ಆಗ ಇನ್ನೊಂದು ಹೃದಯಸ್ಪರ್ಶಿ ಘಟನೆ ನಡೆಯಿತು ಮೋದಿ ಅವರನ್ನು ಸ್ವಾಗತಿಸೋಕೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಅಲ್ಲಿನ ಪ್ರಧಾನಿ ಜೇಮ್ಸ್ ಮರಾಪೆ ಸಾಂಪ್ರದಾಯಿಕವಾಗಿ ಮೋದಿಯವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಬರಮಾಡಿಕೊಂಡ್ರು ಇದಂತೂ ನಿಜಕ್ಕೂ ಪ್ರಶಂಸನೀಯ ಆದರೆ ಇದನ್ನು ನೋಡಿ ಮೋದಿಜಿ ವಿರೋಧಿಗಳು ಅದೆಷ್ಟು ಬರ್ನಾಲ್ ಖಾಲಿ ಮಾಡಿದ್ರೋ ನಮಗಂತೂ ಗೊತ್ತಿಲ್ಲ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಕೇಳಿ ಇನ್ನೂ ಇದೆ ನಿಮಗೆ ಗೊತ್ತಿರೋ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಕೊನೆಗೊಂಡೇ ಇಲ್ಲ ಕಳೆದ ತಿಂಗಳು ಉಕ್ರೇನ್ ಸರ್ಕಾರ ಏನು ಮಾಡ್ತು ಅಂದರೆ ಯುದ್ಧ ನಿಲ್ಲಿಸಲು ತಾವು ಮಧ್ಯಸ್ಥಿಕೆ ವಹಿಸಿ ಅಂತ ಮೋದಿ ಅವರನ್ನು ಅಂಗಲಾಚಿತ್ತು ಇದೇ ಹೊತ್ತಲ್ಲಿ ಈಗ ಏನಾಯಿತು ಪ್ರಧಾನಿ ಮೋದಿ ಮತ್ತು ಉಕ್ರೇನ್ ಅಧ್ಯಕ್ಷರ ಚರ್ಚೆಗೆ ಜಪಾನ್ ವೇದಿಕೆ ಕಲ್ಪಿಸಿಕೊಡ್ತು ಈ ವೇಳೆ ಮಾತನಾಡಿದ ಮೋದಿಜಿ ಉಕ್ರೇನ್ನಲ್ಲಿನ ಪರಿಸ್ಥಿತಿಯನ್ನು ನಾವು ಕೇವಲ ರಾಜಕೀಯ ಅಥವಾ ಆರ್ಥಿಕ ವಿಷಯವಾಗಿ ಪರಿಗಣಿಸಿಲ್ಲ ಬದಲಿಗೆ ಮಾನವೀಯತೆ ಮತ್ತು ಮಾನವೀಯ ಮೌಲ್ಯಗಳ ಸಂಗತಿಯಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿದರು ಯುದ್ಧದ ಕಷ್ಟ ಎಲ್ರಿಗೂ ಚೆನ್ನಾಗಿಯೇ ಗೊತ್ತು ಇದರಿಂದ ಈ ಸಂಘರ್ಷಕ್ಕೆ ಅಂತ್ಯವಾಡೋಕೆ ವೈಯಕ್ತಿಕ ನೆಲೆಯಲ್ಲಿ ಏನೇನು ಮಾಡಲು ಸಾಧ್ಯವೋ ಅದನ್ನೆಲ್ಲ ಮಾಡೋ ಭರವಸೆಯನ್ನು ಕೊಟ್ಟರು ಈಗ ಉಕ್ರೇನ್ಗೆ ಒಂದು ಅಭಯ ಅನ್ನೋದು ಸಿಕ್ಕಿದೆ ಎರಡೂ ರಾಷ್ಟ್ರಗಳ ನಡುವೆ ನಡೀತಾ ಇರೋ ಯುದ್ಧವನ್ನು ನಿಲ್ಲಿಸೋದು ಅಂದರೆ ಅದು ಸುಲಭದ ಮಾತಲ್ಲ ಆದರೆ ಆ ತಾಕತ್ತು ಮೋದಿಜಿಗೆ ಇದೆ ಅನ್ನೋದು ವಿಶ್ವಕ್ಕೆ ಗೊತ್ತಿದೆ ಒಂದು ವೇಳೆ ಮೋದಿ ಅವರ ಮಧ್ಯಸ್ಥಿಕೆಯಿಂದ ಯುದ್ಧ ಏನಾದರೂ ನಿಂತು ಹೋದರೆ ನಮ್ಮ ಪ್ರಧಾನಮಂತ್ರಿಗಳು ವಿಶ್ವ ಮಟ್ಟದಲ್ಲಿ ಮತ್ತೊಮ್ಮೆ ಬೆಳಗಲಿದ್ದಾರೆ ಇನ್ನು ಮತ್ತೊಂದು ವಿಚಾರ ಅಂದರೆ ಅಮೆರಿಕ ಪ್ರವಾಸದಲ್ಲಿ ಮೋದಿಜಿ ಪಾಲ್ಗೊಳ್ಳೋ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಜನರಿಂದ ಫುಲ್ ಡಿಮ್ಯಾಂಡ್ ಬರ್ತಿದೆಯಂತೆ ಇದು ಬೈಡನ್ ಸರ್ಕಾರಕ್ಕೆ ಸಿಕ್ಕಾಬಟ್ಟೆ ತಲೆನೋವಾಗಿದೆ ಇದನ್ನು ನೋಡಿದ ಬೈಡನ್ ತಮಾಷೆಯಾಗಿ ಮೋದಿಯವರಿಗೆ ಒಂದು ಮಾತನ್ನು ಹೇಳಿದ್ದಾರೆ ಮೋದಿಯವರೇ ನೀವು ನಿಜಕ್ಕೂ ನಮಗೆ ಪ್ರಾಬ್ಲಮ್ ಮಾಡ್ತಿದ್ದೀರಿ ಅಂತ ಕಿಚಾಯಿಸಿದ್ದಾರೆ ಇನ್ನು ಆಸ್ಟ್ರೇಲಿಯಾದಲ್ಲೂ ಇದೇ ಸಮಸ್ಯೆ ಆಗಿದೆ ನಾಳೆ ಮೋದಿ ಅವರು ಸಿಡ್ನಿಯಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಕಾರ್ಯಕ್ರಮ ಆಯೋಜನೆ ಆಗಿರೋ ಸ್ಥಳದಲ್ಲಿ ಸುಮಾರು 20,000 ಜನರು ಸೇರಲು ಅವಕಾಶ ಕೊಟ್ಟಿದ್ದಾರೆ ಆದರೆ ಇನ್ನೂ ಹೆಚ್ಚಿನ ಜನರು ಕಾರ್ಯಕ್ರಮಕ್ಕೆ ಬರಲು ಬೇಡಿಕೆ ಇಡ್ತಿದ್ದಾರೆ ಇದು
ಅಲ್ಲಿನ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಇದನ್ನು ನೋಡಿದ್ರೆ ನಿಜಕ್ಕೂ ಮೋದಿಜಿ ಅವರ ಜನಪ್ರಿಯತೆ ಎಷ್ಟಿದೆ ಅನ್ನೋದು ಖಂಡಿತ ಅರ್ಥವಾಗುತ್ತೆ. ಜಗತ್ತಿನಲ್ಲಿ ಅವರಿಗೆ ಎಂಥ ಬೆಲೆ, ಮನ್ನಣೆ, ಪ್ರಾಶಸ್ತ್ಯ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಅದು ನಿಜಕ್ಕೂ ಗೊತ್ತಾಗಬೇಕಾಗಿರೋದು ಅಂದರೆ ಯಾರಿಗೆ ಗೊತ್ತಾ? ನಮ್ಮ ದೇಶದಲ್ಲೇ ಇದ್ಕೊಂಡು ಮೋದಿ ಅವರನ್ನು ಟೀಕೆ ಮಾಡೋರಿಗೆ, ಹಂಸೋರಿಗೆ. ಬಿಡಿ, ಅದಕ್ಕೂ ಇನ್ನೇನು ಕಾಲ ಬಂದೇ ಬರುತ್ತೆ. ಆಗ ಇವತ್ತು ಮೋದಿಜಿ ಅವರನ್ನು ವಿರೋಧಿಸೋರು, ಖಂಡಿಸೋರು, ಅಪಮಾನ ಮಾಡಿದವರು ಎಲ್ಲರೂ ಮೋದಿಗೆ ಜೈಕಾರ ಹಾಕೇ ಹಾಕ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.